ಎಚ್ಡಿಕೆ ಅವಧಿಯಲ್ಲಿ ಸಿದ್ದು ಸಿಎಂ ಜಪ, ಜೊತೆಗೆ ಯಡಿಯೂರಪ್ಪ ಸರ್ಕಾರದಲ್ಲೂ ಕೂಡ ಸಿದ್ದು ಸಿಎಂ ಜಪ. ಸಿದ್ದರಾಮಯ್ಯಗೆ ಮತ್ತೆ ಸಿಎಂ ಆಗೋ ಕನಸು ಚಿಗುರೊಡಿತಾ ಇದೆ. ಬೆಂಬಲಿಗರಿಂದಲೂ ಕೂಡ ಮತ್ತೆ ಸಿದ್ದು ಸಿಎಂ ಆಗ್ಬೇಕು ಅನ್ನೋ ಜಪ ಕೇಳಿ ಬರ್ತಾ ಇದೆ. ಕುಮಾರಸ್ವಾಮಿ ಅವಧಿಯಲ್ಲೂ ಈ ಒಂದು ಜಪ ಕೇಳಿ ಬಂದಿತ್ತು, ಈಗ ಯಡಿಯೂರಪ್ಪ ಅವರ ಅವಧಿಯಲ್ಲೂ ಕೂಡ ಮತ್ತೆ ಈ ಜಪ, ಅಂದ್ರೆ ಸಿದ್ದು ಸಿಎಂ ಆಗ್ಬೇಕು ಅನ್ನೋ ಜಪ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯಗೆ ಮತ್ತೆ ಸಿಎಂ ಆಗೋ ಕನಸು ಸಾಕಷ್ಟು ಚಿಗುರೊಡಿತಾ ಇದೆ. ಅವರ ಬೆಂಬಲಿಗರಿಂದಲೂ ಕೂಡ ಮತ್ತೆ ಸಿದ್ದು ಸಿಎಂ ಆಗ್ಬೇಕು ಅನ್ನೋ ಜಪ ಕೇಳಿ ಬರ್ತಾ ಇದೆ. ಮತ್ತೆ ಸಿಎಂ ಆಗೋ ಕನಸನ್ನ ಸಿದ್ದರಾಮಯ್ಯ ಹೊರ ಹಾಕಿದ್ದಾರೆ. ಕೆಲವರು ನನ್ನನ್ನ ಮತ್ತೆ ಸಿಎಂ ಆಗದಂತೆ ನೋಡ್ಕೊಂಡ್ರು, ಕೆಲವರು ನನ್ನನ್ನ ಜಾತಿ ವಿರೋಧಿ ಅಂತ ಅಪಪ್ರಚಾರ ಮಾಡಿದ್ರು, ಸಿದ್ದರಾಮಯ್ಯ ಧರ್ಮ ಒಡೆದ್ರು ಅಂತ ಬಿಂಬಿಸಿದ್ರು ಹೀಗಂತ ಹೇಳ್ತಾ ಇದ್ದಾರೆ. ಅಥವಾ ಸಿದ್ದು ಪರ ಬಸವ ಕಲ್ಯಾಣ ಆ ಕಡೆಯಿಂದಲೂ ಕೂಡ ಮತ್ತೆ ಸಿಎಂ ಆಗ್ಬೇಕು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಸಿದ್ದು ಮತ್ತೆ ಸಿಎಂ ಆಗ್ಬೇಕು, ಶಾಸಕ ಬಿ ನಾರಾಯಣ್ ರಾವ್ ಮತ್ತೆ ಸಿದ್ದು ಪರ ಈ ರೀತಿಯಾಗಿ ಬ್ಯಾಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಸಿಎಂ ಆಗೋ ಕನಸನ್ನ ಸಿದ್ದರಾಮಯ್ಯ ಹೊರ ಹಾಕಿದ್ದಾರೆ, ಕೆಲವರು ನನ್ನನ್ನ ಮತ್ತೆ ಸಿಎಂ ಆಗದಂತೆ ನೋಡ್ಕೊಂಡ್ರು, ಇನ್ನೂ ಕೆಲವರು ನನ್ನನ್ನ ಜಾತಿ ವಿರೋಧಿ ಅಂತ ಕೂಡ ಅಪಪ್ರಚಾರ ಮಾಡಿದ್ರು, ಸಿದ್ದರಾಮಯ್ಯ ಧರ್ಮ ಒಡಿತಾರೆ ಅಂತ ಬಿಂಬಿಸಿದ್ರು, ಇದ್ಯಾವುದು ಕೂಡ ನಿಜ ಅಲ್ಲ ಅಂತ ಹೇಳೋ ಮೂಲಕ ಯಡಿಯೂರಪ್ಪ ಅಂದ್ರೆ ಕುಮಾರಸ್ವಾಮಿ ಅವರ ಅವಧಿಯಲ್ಲೂ ಕೂಡ ಸಿಎಂ ಆಗ್ಬೇಕು ಅನ್ನೋ ಜಪವನ್ನ ಇಟ್ಕೊಂಡಿದ್ರು, ಈಗ ಯಡಿಯೂರಪ್ಪ ಅವರ ಅವಧಿಯಲ್ಲೂ ಕೂಡ ಅದೇ ಜಪವನ್ನ ಒಂದು ಜಪ್ಪಿಸ್ತಾ ಇದ್ದಾರೆ. ಅವರ ಬೆಂಬಲಿಗರಿಂದಲೂ ಕೂಡ ಇದಕ್ಕೆ ಸಾಥ್ ಸಿಗ್ತಾ ಇದೆ. ನಾನು ಇನ್ನೊಮ್ಮೆ ಅಧಿಕಾರಕ್ಕೆ ಬರ್ತೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಬಹಳ ಜನ ಅಸೂಯೆ ಪಟ್ಟಿಕೊಂಡು ದ್ವೇಷ ಮಾಡಿ ಅಪಪ್ರಚಾರ ಮಾಡಿ ಇನ್ನೊಮ್ಮೆ ನಾನು ಮುಖ್ಯಮಂತ್ರಿ ಆಗಿದ ರೀತಿಯಲ್ಲಿ ನೋಡ್ಕೊಂಡು, ಹಾಗಾಗಿ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಆಗಲಿಲ್ಲ. ನನಗೆ ನಂಬಿಕೆ ಏನಿತ್ತು ಅಂತಂದ್ರೆ, 5 ವರ್ಷ ಒಳ್ಳೆ ಕೆಲಸ ಮಾಡಿದ್ದೀನಿ, ಜನರಿಗೆ ಕೊಟ್ಟಂತ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ. ನಮ್ದು ದುಡದಂತೆ ನಡೆದ ಸರ್ಕಾರ, ಯಾವುದೇ ನಮ್ಮ ಮೇಲೆ ಹಗರಣಗಳಿಲ್ಲ. ಎಲ್ಲ ವರ್ಗದ ಜನರು, ಎಲ್ಲ ಜಾತಿಯ ಬಡವರು, ಎಲ್ಲ ಧರ್ಮದ ಬಡವರು, ಅವರಿಗೆಲ್ಲರೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಕರ್ನಾಟಕದ 6.5 ಕೋಟಿ ಜನರಿಗೆ, ಎಲ್ಲಾ ವರ್ಗದ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಆದ್ರಿಂದ ಜನ ನಮಗೆ ಮತ್ತೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇತ್ತು. ಆದರೆ ಅಪಪ್ರಚಾರ ಮಾಡಿದ್ರು, ಸಿದ್ದರಾಮಯ್ಯ ಆ ಜಾತಿ ವಿರೋಧಿ, ಈ ಜಾತಿ ವಿರೋಧಿ, ಆ ಧರ್ಮಕ್ಕೆ ವಿರೋಧಿ, ಈ ಧರ್ಮಕ್ಕೆ ವಿರೋಧಿ ಅಂತೇಳಿ. ನನಗೆ ಯಾವ ಧರ್ಮಕ್ಕೂ ವಿರೋಧಿ ಅಲ್ಲ, ಯಾವ ಜಾತಿಗೂ ವಿರೋಧಿ ಅಲ್ಲ. ನಾನು ಮನುಷ್ಯತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಆಗ್ಬೇಕನ್ನೋದ್ರಲ್ಲಿ ಪ್ರಥಮ ನಾನು, ಗೊತ್ತಾಯ್ತಾ? ಅದರಲ್ಲಿ 2 ಮಾತೇ ಇಲ್ಲ, ಗೊತ್ತಾಯ್ತಾ? ಅನ್ನಭಾಗ್ಯ ಯಾವ ಮುಖ್ಯಮಂತ್ರಿ ರಾಷ್ಟ್ರದಲ್ಲಿ ಕೊಟ್ಟಿದ್ದಾನೆ ಹೇಳಿ? ಅನ್ನಭಾಗ್ಯ ಸಾಮಾನ್ಯ ಇದೆಯಾ? ಇವತ್ತು ಬರಗಾಲ ಬಂದರೂ ಕೂಡ ಊರು ಬಿಟ್ಟು ಹೋಗ್ತಾ ಇಲ್ಲ, ಗುಳೆ ಹೋಗ್ತಾ ಇಲ್ಲ, ಬಿಕಾಸ್ ಆಫ್ ಅನ್ನಭಾಗ್ಯ. ಅದಕ್ಕಾಗಿ ಸಿದ್ದರಾಮಯ್ಯರು ಸಿದ್ದರಾಮಯ್ಯರೇ. ಸಿದ್ದರಾಮಯ್ಯರಿಗೆ ಸರಿ ಸಮಾನವಾಗಿ ಮತ್ತೊಬ್ಬರು ಯಾರೂ ಇಲ್ಲ, ಅವ್ರಿಗೆ ಅವರೇ ಸಮ. ಅವರಂತೆ ಮತ್ತೊಬ್ಬರು ಕೆಲಸ ಮಾಡ್ತಾರಂತ ನಾವು ಅಪೇಕ್ಷೆನೂ ಕೊಡೋದಿಲ್ಲ. ಅಂತ ಒಬ್ಬ ಧೀಮಂತ ನಾಯಕ ಈ ರಾಜ್ಯಕ್ಕೆ ಸಿಕ್ಕಿರೋದು ಹೆಮ್ಮೆ ವಿಷಯ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ, ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಸುಕೇಶ್, ಮಾಜಿಯಾಗಿ 19 ತಿಂಗಳುಗಳೇ ಕಳೆದಿದೆ, ಆದ್ರೂ ಕೂಡ ಸಿಎಂ ಆಗೋ ಕನವರಿಕೆ ಚೂರು ಕಡಿಮೆ ಆದಂತ ಕಾಣಿಸ್ತಾ ಇಲ್ಲ. ವಿದ್ಯಾ, ಖಂಡಿತ ಹೌದು. ಮಾಜಿ ಸಿಎಂ ಸಿದ್ದರಾಮಯ್ಯ ಕಳೆದ 16 ತಿಂಗಳಲ್ಲಿ ಪದೇ ಪದೇ ಸಿಎಂ ವಿಚಾರವನ್ನು ಪ್ರಸ್ತಾಪ ಮಾಡುವಂಥದ್ದು, ನಾನು ಮತ್ತೆ ಅಧಿಕಾರಕ್ಕೆ ಬಂದರೆ ಇಂಥ ಕೆಲಸವನ್ನು ಮಾಡ್ತೀನಿ, ಅಥವಾ ಮುಂದಿನ ಬಾರಿ ನನಗೆ ಆಶೀರ್ವಾದ ಮಾಡಿ, ಅಥವಾ ನನಗೆ ಅಧಿಕಾರಕ್ಕೆ ಬರುವಂಥ ಅವಕಾಶವಿತ್ತು, ಅದನ್ನು ಕೆಲವರು ಜಾತಿಯ ಹೆಸರನ್ನು ಹೇಳಿ, ಧರ್ಮವನ್ನು ಒಡೆದೆ ಅನ್ನುವಂಥ ಹೆಸರನ್ನು ಹೇಳಿ ತಪ್ಪಿಸಿದ್ರು ಅನ್ನುವಂಥ ಹೇಳಿಕೆಗಳನ್ನ ಕೊಡ್ತಾ ಇರುವಂಥದ್ದು. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದ 14 ತಿಂಗಳಲ್ಲೂ ಸಾಕಷ್ಟು ಬಾರಿ ಈ ವಿಚಾರವನ್ನು ಸಿದ್ದರಾಮಯ್ಯವರು ಪ್ರಸ್ತಾಪ ಮಾಡಿದರು. ಈಗ ಯಡಿಯೂರಪ್ಪನವರು ಸಿಎಂ ಆಗಿ 2 ತಿಂಗಳಲ್ಲಿ ಈಗ ಪುನಃ ಇದೇ ವಿಚಾರವನ್ನು ಸಿದ್ದರಾಮಯ್ಯವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನದ ಒಂದು ಕನವರಿಕೆ ಇನ್ನು ಕಡಿಮೆ ಆಗಿಲ್ಲ ಅನ್ನುವಂಥ ಇದರಿಂದ ಸ್ಪಷ್ಟವಾಗುತ್ತೆ. ಮತ್ತು ಎಲ್ಲ ಒಂದು ಕಡೆ, ಮುಂದಿನ ದಿನಗಳಲ್ಲೂ ಕೂಡ ನಾನು ಸಿಎಂ ರೇಸಲ್ಲಿ ಇರ್ತೀನಿ ಕಾಂಗ್ರೆಸ್ ಪಾಳೆಯದಲ್ಲಿ ಅನ್ನುವಂಥದ್ದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದಾರಾ, ಅಥವಾ ತಮ್ಮ ಅಸ್ತಿತ್ವ ಇನ್ನೂ ಇದೆ, ಅಥವಾ ಮತ್ತೆ ಸಿಎಂ ರೇಸಲ್ಲಿ ಬರುವಷ್ಟು ಪವರ್ಫುಲ್ ಆಗಿ ಈಗಲೂ ನಾನು ಇದ್ದೀನಿ ಅನ್ನುವಂಥದ್ದನ್ನ ತಮ್ಮ ವಿರೋಧಿ ಬಣಗಳಿಗೇನಾದರೂ ಮೆಸೇಜ್ ಪಾಸ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ ಅವರ ಹಿನ್ನಡೆ. ವಿದ್ಯಾ, ಸುಕೇಶ್, ಈಗ ಈ ಹಿಂದೆ ಅವರು ಈ ರೀತಿಯ ಮಾತುಗಳನ್ನು ಹೇಳಬೇಕಾದ್ರೆ ಕಾಂಗ್ರೆಸ್ ವಲಯದಲ್ಲಿ ಆ ನಾಯಕರು ಸಾಕಷ್ಟು ಜನ ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ರು, ಅದೇ ಬೆಂಬಲ ಕಾಂಗ್ರೆಸ್ ವಲಯದಲ್ಲಿ ಈಗಲೂ ಕೂಡ ಇದೆಯಾ ಸಿದ್ದರಾಮಯ್ಯ ಅವ್ರಿಗೆ?
ವಿದ್ಯಾ, ಖಂಡಿತ ಇದು ಕೂಡ ಸಾಕಷ್ಟು ಮಹತ್ವದ ವಿಚಾರವೇ. ಯಾಕಂತಂದ್ರೆ ಹಿಂದೆ ಅಂದ್ರೆ ಕುಮಾರಸ್ವಾಮಿ ಅವರ ಸರ್ಕಾರದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಮಾತುಗಳನ್ನ ಹೇಳ್ತಾ ಇದ್ದಂತಾಗ ಬಹುತೇಕರು ಸಿದ್ದರಾಮಯ್ಯ ಪರವಾಗಿ ಇದ್ದಂಥ ಶಾಸಕರುಗಳಿದ್ರು. ಕಾರಣ ಏನು ಅಂತಂದ್ರೆ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಆಗಷ್ಟೇ ಇಳಿದಿದ್ರು ಮತ್ತು ಅವರು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿಯೂ ಕೂಡ ಕೆಲಸವನ್ನು ಮಾಡ್ತಾ ಇದ್ರು. ಸಹಜವಾಗಿ ಬಹುತೇಕ ಶಾಸಕರ ಬೆಂಬಲ ಅವ್ರ ಜೊತೆಗೆ ಇತ್ತು. ಈಗ ಅವರ ಬೆಂಬಲಿಗರೇ ಒಂದಷ್ಟು ಜನ ಪಕ್ಷಾಂತರ ಪರ್ವದಲ್ಲಿ ಹೋಗಿ ಅನರ್ಹರಾಗಿ ಕೂತಿದ್ದಾರೆ. ಮತ್ತೆ ಅವರು ಏನು ವಿರೋಧ ಪಕ್ಷದ ಸ್ಥಾನಕ್ಕೆ ಬರಬೇಕನ್ನಷ್ಟೊತ್ತಿಗೆ ದೇಶಪಾಂಡೆ ಅವರು ಇರ್ಬೋದು, ಎಚ್ ಕೆ ಪಾಟೀಲ್ ಅವರು ಇರ್ಬೋದು, ಪರಮೇಶ್ವರ್ ಇರ್ಬೋದು, ಒಂದು ಹಂತದಲ್ಲಿ ಡಿ ಕೆ ಶಿವಕುಮಾರ್ ಇರ್ಬೋದು, ಈ ರೀತಿ ಸಾಕಷ್ಟು ಜನ ಪ್ರತಿಸ್ಪರ್ಧಿಗಳು ಅವರಿಗೆ ಎದುರಾದರು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಥವಾ ಇನ್ನು ಮುಂದಿನ ರಾಜಕೀಯ ವಿಪ್ಲವ ಆಗುವಂಥ ಸಂದರ್ಭದಲ್ಲಿ ಈ ಹಿಂದೆ ಇದ್ದಷ್ಟೇ ಸುಲಲಿತವಾಗಿ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನ ಒಲಿದು ಬರುವಂಥದ್ದು ಅಥವಾ ಅವರೇ ಅಲ್ಟಿಮೇಟ್ ಲೀಡರು ಅನ್ನುವಂಥ ಪರಿಸ್ಥಿತಿ ಇರುತ್ತೆ ಅಂತ ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಂಥ ಒಂದು ಚುನಾವಣೆ ಅಥವಾ ಮುಂದಿನ ಪರಿಸ್ಥಿತಿ ಬಂದಾಗ ಬೇರೆ ಕಾಂಗ್ರೆಸ್ ನಾಯಕರ ಮನಸ್ಥಿತಿಗಳ ಜೊತೆಗೆ ಅವತ್ತಿನ ರಾಜಕೀಯ ಸ್ಥಿತಿಗತಿಯಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯರೇ ಅನಿವಾರ್ಯ ಆದರೆ ಅವರಿಗೆ ಅವಕಾಶ ಬಂದರೂ ಬರ್ಬೋದು. ಆದರೆ ಎಲ್ಲ ಕಾಂಗ್ರೆಸ್ ನಾಯಕರು ಹಿಂದೆ ಕಳೆದ 12-13 ತಿಂಗಳ ಹಿಂದೆ ಅವ್ರನ್ನ ಡಿಫೆಂಡ್ ಮಾಡಿದಾಗೆ ಅವರ ಬೆಂಬಲಕ್ಕೆ ನಿಂತಾಗೆ ಅಷ್ಟು ಸುಲಲಿತವಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ವಿದ್ಯಾ, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗೆ.